उडुपिया सरकारी बालकियरा पदवी पूर्व कॉलेजु विद्यार्थिनियरु समवस्त्र मत्तु हिजाब धरिसुव बग्गेगिन विषयक्के संबंधिसिदंते राज्यद पदवी पूर्व कॉलेजिन विद्यार्थिगळिगे समवस्त्र अथवा वस्त्र संहितेयन्न निगदिगोळिसुव कुरितु चिंतन मंथन नडेसलु उन्नत मट्टद समितियन्न रचिसि अध्ययन नडेसि सल्लिसलागुव शिफारसुगळन्न परिशीलिसिद नंतर सरकार अगत्य क्रम कैगोळ्ळबेकागुत्तदे सरकारी आदेशवन्न पालिसि यावुदे गोंदलगळिगे अवकाशवन्न नीडदे शैक्षणिक हितदृष्टियिंदा एल्लरू समानतेयिंदा तरगतिगळिगे हाजरागुवंते शासक रघुपति भट्ट मनवियन्न माडिदारे। उडुपि सरकारी बालकियर पदवी पूर्व कॉलेजिनल्ली यूनिफार्म मत्तु वस्त्र संहिते बग्गे आरु विद्यार्थिनियरु तक्रारु एत्तिद बग्गे नावु सरकारक्के यूनिफार्म बेका बेडवा नावु 1985ने इस्वियिंद आ कॉलेजल्ली यूनिफार्म कड्डाय इदे। ईग आरु मक्कळ ओंदु आक्षेपक्के नावु कड्डायवागि माडबेका बेडवा हेळुवंत स्पष्टीकरणवन्न ನಾವು ಸರ್ಕಾರಕ್ಕೆ ಬರೆದಿತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯಿಂದ। ಇವತ್ತು ಸರ್ಕಾರ ಈಗಾಗಲೇ ನಮಗೆ ನಿರ್ಣಯವನ್ನ ಮಾಡಿ ಒಂದು ಆದೇಶವನ್ನ ಕಳಿಸಿದೆ। ಈಗಾಗಲೇ ಈ ಒಂದು ಇದರ ಬಗ್ಗೆ ನಿರ್ಣಯಿಸಲು ವಸ್ತ್ರ ಸಂಹಿತೆ ಮತ್ತು ಯೂನಿಫಾರ್ಮ್ನ ಬಗ್ಗೆ ನಿರ್ಣಯಿಸಲು ಒಂದು ಉನ್ನತ ಮಟ್ಟದ ಸಮಿತಿಯನ್ನ ಸರ್ಕಾರ ರಚಿಸುತ್ತದೆ ಅಂತ ಹೇಳುವಂತ ನಿರ್ಣಯ ಮಾಡಿ ಆದೇಶ ಆಗಿದೆ। ಅಷ್ಟರವರೆಗೆ ಆ ಸಮಿತಿಯ ನಿರ್ಣಯ ಬಂದು ಸರ್ಕಾರ ವಸ್ತ್ರ ಸಂಹಿತೆ ಮತ್ತು ಯೂನಿಫಾರ್ಮ್ನ ಬಗ್ಗೆ ಒಂದು ನಿರ್ಣಯ ಆಗುವವರೆಗೆ ಉಡುಪಿ ಬಾಲಕಿಯರ ಸರ್ಕಾರಿ ಪದವಿ ಕಾಲೇಜಲ್ಲಿ ಯಥಾಸ್ಥಿತಿ ಹಿಂದೆ ಇದ್ದಂತೆ ವಸ್ತ್ರ ಸಂಹಿತೆ ಮತ್ತು ಯೂನಿಫಾರ್ಮನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ। ನಾನು ವಿಶೇಷವಾಗಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಾದಂತ ಡಿ ಸಿ ನಾಗೇಶ್ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಈ ಸಮಿತಿ ಮಾಡಿದ್ದಕ್ಕೆ ಮತ್ತು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಮಾಡಿದ್ದಕ್ಕೆ ಒಂದು ಪ್ರಯತ್ನ ಪಟ್ಟದಕ್ಕೆ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ। ಇದರ ಪ್ರಯುಕ್ತ ಇವತ್ತು ನಾವು ಕಾಲೇಜ್ ಅಭಿವೃದ್ಧಿ ಸಮಿತಿಯವರು ಇವತ್ತು ಸಂಜೆ ನನ್ನ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾಲೇಜ್ ಅಭಿವೃದ್ಧಿ ಸಮಿತಿಯವರು ಮತ್ತು ಪೋಷಕರನ್ನೊಳಗಂತ ಶಿಕ್ಷಣ ಸಮಿತಿ ಅಂತ ನಮ್ಮಲ್ಲಿದೆ ಆ ಸಮಿತಿ ಸೇರಿಕೊಂಡು ಎರಡು ಜಂಟಿಯಾಗಿ ನಾವು ಸಭೆಯನ್ನು ಮಾಡಿ ಮತ್ತೆ ಪುನಃ ಚರ್ಚೆ ಮಾಡಿ ಆ ಪೋಷಕರನ್ನು ಯಾರು ಆರು ಜನ ಮಕ್ಕಳು ಏನು ಅಶಿಸ್ತಿಯಿಂದ ನಡ್ಕೊಳ್ತಾ ಇದ್ದಾರೆ ಆ ಪೋಷಕರನ್ನು ಮನವೊಲಿಸಿ ಅವರನ್ನು ಮತ್ತೆ ಪುನಃ ಕ್ಲಾಸ್ ರೂಮಿಗೆ ತಗೊಂಡು ಯಾಕಂದರೆ ಸರ್ಕಾರದ ಆದೇಶ ಈಗ ಸ್ಪಷ್ಟವಾಗಿ ಆಗಿದೆ ಎಕ್ಸಾಮ್ನವರೆಗೆ ಅವರು ಆ ಒಂದು ಸರ್ಕಾರಿ ಆದೇಶ ಮುಂದೆ ತಜ್ಞರ ಸಮಿತಿ ಉನ್ನತ ಮಟ್ಟದ ತಜ್ಞರ ಸಮಿತಿಯವರು ಏನು ನಿರ್ಧಾರ ಆಗ್ತದೆ ಅಷ್ಟರವರೆಗೆ ಈಗಿದ್ದ ಹಾಗೆ ಈ ಕಾಲೇಜಿನಲ್ಲಿ ಮುಂದುವರಿಸು ಅಂತ ಹೇಳುವಂಥ ನಿಶ್ಚಯ ಆಗಿದೆ। ಅದಕ್ಕೆ ಎಲ್ಲರೂ ಸಹಕರಿಸಬೇಕು ಮತ್ತು ಈ ವಿವಾದವನ್ನು ಇಲ್ಲೇ ಕೊನೆಗೊಳಿಸಿಕೊಳ್ಬೇಕು ಅಂತ ನಾನು ವಿನಂತಿ